ವೀಕ್ಷಕರೇ, ಸೆಪ್ಟೆಂಬರ್ ತಿಂಗಳ ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಪ್ರಯೋಜನ ಇದೆ, ಏನು ಲಾಭವಿದೆ, ಏನು ನಷ್ಟವಿದೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಅನುಸರಿಸಬೇಕು ಅನ್ನುವಂತಹ ಬಹಳ ಮುಖ್ಯವಾಗಿರತಕ್ಕಂಥ ವಿಷಯಗಳನ್ನ ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ನೀವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದಂಥ ವಿಚಾರ, ಕೆಲವೊಂದು ಬೇಸಿಕ್ ಆದಂಥ ಮಾಹಿತಿ ಇದೆ, ಇದನ್ನು ನೀವು ತಿಳ್ಕೊಳ್ಳೇಬೇಕು. ನೋಡಿ, ವೃಶ್ಚಿಕ ರಾಶಿಯವರ ನಕ್ಷತ್ರಗಳು ಯಾವುದು? ವಿಶಾಖ ನಕ್ಷತ್ರದ 4ನೇ ಚರಣ, ಅನುರಾಧ ನಕ್ಷತ್ರದ 4ನೇ ಚರಣ, ಜ್ಯೇಷ್ಠ ನಕ್ಷತ್ರದ 4ನೇ ಚರಣ. ಇದು ವೃಶ್ಚಿಕ ರಾಶಿಯ ಅಂಡರ್ನಲ್ಲಿ ಬರುತ್ತೆ. ರಾಶ್ಯಾಧಿಪತಿ ಕುಜ ಅಂದರೆ ಮಂಗಳ, ಇನ್ನು ಸ್ಥಿರ ತತ್ವ, ಜೊತೆಗೆ ಉತ್ತರ ದಿಕ್ಕಿನ ರಾಶಿ, ಸ್ತ್ರೀಲಿಂಗ, ಜೊತೆಗೆ ಸೌಮ್ಯ ಸ್ವಭಾವ, ಅದೃಷ್ಟದ ಬಣ್ಣ ಕೆಂಪು ಮತ್ತು ಕಿತ್ತಳೆ, ಅದೃಷ್ಟದ ದಿನ ಮಂಗಳವಾರ ಮತ್ತು ಗುರುವಾರ, ಅದೃಷ್ಟದ ದೇವತೆ ಶಿವ ಹಾಗೂ ಆಂಜನೇಯ ಸ್ವಾಮಿ, ಅದೃಷ್ಟದ ಸಂಖ್ಯೆ 3-7-9, ಅದೃಷ್ಟದ ದಿನಾಂಕ 9-8-27. ಮಿತ್ರ ರಾಶಿ ಬಂದು ಕಟಕ, ಮೀನ ಆದರೆ ಶತ್ರು ರಾಶಿ ಮೇಷ, ಸಿಂಹ, ಧನುರಾಶಿ ಆಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯವರ ತಕ್ಷಣ ಯಾವತ್ತಿಗೂ ವಿಮರ್ಶಾತ್ಮಕವಾಗಿರತಕ್ಕಂತಹ ವ್ಯಕ್ತಿಗಳು, ಯಾವತ್ತಿಗೂ ನ್ಯಾಯಸಮ್ಮತರಾಗಿರತಕ್ಕಂತಹ ವ್ಯಕ್ತಿಗಳು, ಸಮಾಜದಲ್ಲಿ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳು, ಅದು ಸ್ತ್ರೀಯರೇ ಇರ್ಬೋದು, ಪುರುಷರೇ ಇರ್ಬೋದು, ಇಂತಹ ವೃಶ್ಚಿಕ ರಾಶಿಯವರಿಗೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವ್ಯಾವ ದಿನ ಶುಭಕಾರಕವಾಗಿದೆ, ಯಾವ ದಿನ ಅಶುಭಕರವಾಗಿದೆ ಅಂತ ನೋಡಿದ್ರೆ, ನೋಡಿ, ಸೆಪ್ಟೆಂಬರ್ ತಿಂಗಳಲ್ಲಿ 9, 10, 17, 18, 19, 20, 28 ಶುಭಕರವಾಗಿರತಕ್ಕಂತಹ ದಿನಗಳು 2, 3, 6, 7, 24, 25, 29 ಹಾಗೂ 30ನೇ ತಾರೀಕು ಅಶುಭಕರವಾದಂಥ ದಿನಗಳು. ಇದರಲ್ಲಿ ಶುಭಕರವಾಗಿರತಕ್ಕಂಥ ದಿನಗಳಲ್ಲಿ ನಿಮ್ಮ ಮುಖ್ಯವಾಗಿರತಕ್ಕಂಥ ಕೆಲಸಗಳನ್ನು ಮಾಡಿಕೊಳ್ಳಿ ಎನ್ನುವಂಥ ಮಾತನ್ನು ಹೇಳ್ತಾ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಫಲಗಳನ್ನು ತಿಳಿಸೋಣ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡಿಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ, ಈ ವರ್ಷದ ಅಂತ್ಯದಲ್ಲಿ ಏನಾಗ್ತಾ ಇದೆ, ಕೊನೆ ಕೊನೆಯಲ್ಲಿ ಕೆಲವೊಂದು ಏರಿಳಿತಗಳು ಕೂಡಿರ್ತವೆ. ಯಾಕಂತಂದರೆ ಸ್ವಲ್ಪ ಒಳ್ಳೇದಾಗ್ತಾ ಇದೆಯಾ ಅಂತಂದರೆ ಇನ್ನೊಂದಿಷ್ಟು ರಿಸ್ಕು, ಸ್ವಲ್ಪ ಒಂದು ಕೆಲವು ದಿನ ಚೆನ್ನಾಗಿ ಆಗ್ತಾ ಇದೆ ಅಂತಂದರೆ ಇನ್ನೂ ಕೆಲವು ದಿನ ಏನೋ ಚಿಂತೆ, ಆತಂಕ, ಭಯ ಇರುತ್ತೆ, ಹಣಕಾಸಿನಲ್ಲಿ ತೊಂದರೆಗಳಿರುತ್ತೆ, ಏನೋ ಒಂದೇ ಮತ್ತೆ ಪ್ರಾಬ್ಲಮಲ್ಲಿದ್ದೀನಿ ಅಂದ ತಕ್ಷಣ ಯಾವುದೋ ಒಂದು ಮೂಲದಿಂದ ದುಡ್ಡುಗಳು ಬರ್ತಾ ಇರ್ತದೆ, ಆ ಪ್ರಾಬ್ಲಮ್ಗಳು ಸಾಲ್ವ್ ಆಗ್ತಾ ಇರ್ತದೆ, ಈ ಕಡೆ ಕಷ್ಟನೂ ಅಲ್ಲ, ಈ ಕಡೆ ಸುಖನೂ ಅಲ್ಲ ಅನ್ನುವಂಥ ರೀತಿಯಲ್ಲಿ ಜೀವನ ಸಾಗ್ತಾ ಇರ್ತದೆ, ಮಿಶ್ರ ಫಲದಿಂದ ಕೂಡಿರತಕ್ಕಂಥದ್ದು. ಇನ್ನು ಕೆಲವೊಂದು ಪ್ಲಾನ್ಗಳನ್ನು ಮಾಡಿರ್ತೀರಿ, ಬೃಹತ್ ಆಗಿರತಕ್ಕಂಥ ಯೋಜನೆಗಳು, ನೀವು ವ್ಯಾಪಾರ ವಹಿವಾಟಿನಲ್ಲಿ ಆಗಿರಲಿ, ಅಥವಾ ಮನೆ ಕಟ್ಟುವಂಥ ವಿಚಾರದಲ್ಲಿ ಆಗಿರಲಿ, ಸೈಟ್ ಕೊಳ್ಳುವಂಥ ವಿಚಾರದಲ್ಲಿ ಆಗಿರಲಿ, ಅಥವಾ ಯಾವುದೋ ಶುಭ ಕಾರ್ಯ ಮಾಡ್ತಕ್ಕಂಥ, ಮದುವೆ ಮಾಡ್ತಕ್ಕಂಥ ವಿಚಾರಗಳಲ್ಲಿ ಆಗಿರಲಿ, ಅಥವಾ ಏನೋ ಒಂದು ಮುಖ್ಯವಾಗಿರ್ತಕ್ಕಂಥ ಯಾವುದೋ ಒಂದು ಕಾರ್ ತಗೋಬೇಕು, ಅಥವಾ ಏನೋ ಒಂದು ಬೆಲೆ ಬಾಳ್ತಕ್ಕಂಥ ವಸ್ತುವನ್ನು ಖರೀದಿ ಮಾಡ್ಕೋಬೇಕು, ಈ ರೀತಿಯಾಗಿರತಕ್ಕಂಥ ಒಂದು ಪ್ಲಾನು ನಿಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಿಜಾನ ಸುಳ್ಳಬೇಕಿದ್ರೆ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಒಂದು ಮಹತ್ವಾಕಾಂಕ್ಷೆ ಇರುತ್ತೆ, ನಾನು ಈ ಗುರಿ ಮುಟ್ಟಬಲ್ಲೆನಾ, ಅವರವರ ಶಕ್ತಿಗೆ ಅನುಸಾರವಾಗಿ. ಬೃಹತ್ ಆದಂಥ ಜನಗಳಿಗೆ ಬೃಹತ್ ಆಗಿರುವಂಥ ಯೋಚನೆ ಇರುತ್ತೆ, ಅಥವಾ ಚಿಕ್ಕ ಪುಟ್ಟ ಜನರಿಗೆ, ಬಡವರಿಗೆ ಅವ್ರದ್ದೇ ಆಗಿರತಕ್ಕಂಥ ದೃಷ್ಟಿಯಲ್ಲಿ ಅದು ದೊಡ್ಡದೇ ಆಗಿರುತ್ತೆ. ಹಾಗಾಗಿ ಒಂದು ಚಿಂತನೆ ಅನ್ನುವಂಥದ್ದಿರುತ್ತೆ, ಆದರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದಾಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಕಷ್ಟ ಪಡಲಾರದೆ ಯಾವುದರಲ್ಲೂ ಕೂಡ ಸುಖ ಕಂಡಿರುವಂಥ ಇತಿಹಾಸಗಳಿಲ್ಲ. ಇವತ್ತು ಯಾವುದೋ ಒಬ್ಬ ವ್ಯಕ್ತಿ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ ಅಂತಂದರೆ ಅದರ ಹಿಂದಿನ ಒಂದು ಕಷ್ಟವನ್ನು ನಾವು ನೋಡಬೇಕಾಗುತ್ತೆ, ಅದರ ಹಿಂದಿನ ಪರಿಶ್ರಮವನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ನೀವು ಖಂಡಿತವಾಗಿಯೂ ಅದರಲ್ಲಿ ಸಕ್ಸಸ್ ಆಗುವಂಥ ಎಲ್ಲ ಒಂದು ಅರ್ಹತೆ ಮತ್ತು ಎಲ್ಲ ಪ್ರಯತ್ನಗಳು ನಿಮ್ಮಲ್ಲಿ ಇರೋದ್ರಿಂದ ಆತಂಕ ಬೇಡ, ಚಿಂತೆ ಬೇಡ, ಧೈರ್ಯ ಇರಲಿ, ಧೈರ್ಯವಾಗಿ ಮುನ್ನುಗ್ಗುತ್ತಾ ಇರಿ. ಖಂಡಿತವಾಗಿಯೂ ನೀವು ಅಂದುಕೊಂಡದ್ರಲ್ಲಿ ನೀವು ಸಾಧನೆ ಮಾಡತಕ್ಕಂಥ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಸಂತಾನದ ವಿಚಾರದಲ್ಲಿ ನೋಡಿ, ಸಂತಾನದ ಯೋಗಗಳು ನಿಮಗೆ ಇರುವಂತಹ ಸನ್ನಿವೇಶಗಳು ಕಂಡುಬರುತ್ತೆ. ವಿದ್ಯಾರ್ಥಿಗಳು ಬಹಳಷ್ಟು ಯಶಸ್ಸನ್ನು ಸಾಧಿಸುವಂತಹ ಸಾಧ್ಯತೆಗಳಿದೆ. ಒಂದು ಚಾಲೆಂಜ್ ಇದೆ ನಿಮ್ಮಲ್ಲಿ, ಆ ಚಾಲೆಂಜನ್ನು ನೀವು ಪೂರ್ಣಗೊಳಿಸುವಂತಹ ನಿಟ್ಟಿನಲ್ಲಿ ಅವಿರತವಾದ ಪ್ರಯತ್ನವನ್ನು ಮಾಡತಕ್ಕಂತಹ ಸನ್ನಿವೇಶಗಳು ಕಂಡುಬರುತ್ತೆ. ವ್ಯಾಪಾರದಲ್ಲಿ ಹೆಚ್ಚಿನ ಪ್ರಯತ್ನ ಬೇಕು, ಏನಾದರೂ ಒಂದು ಡಿಫ್ರೆಂಟ್ ಆಗಿರತಕ್ಕಂಥದ್ದನ್ನು ಮಾಡಬೇಕು. ಅದರ ಬಗ್ಗೆ ಇನ್ನೂ ಬಹಳಷ್ಟು ವಿಚಾರಗಳ ಬಗ್ಗೆ ನಾನು ಮಾತಾಡೋದಿದೆ, ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಡಿಯೋ ಇದೆ, ನೋಡ್ಕೊಂಬನ್ನಿ. ಜಿಬಿ ಪ್ರಿಡಿಕ್ಷನ್ಸ್.
ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನು ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನು ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1,100 ರೂಪಾಯಿ ಇರುವಂಥ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60-80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಇದಲ್ಲ. ಯಾಕಂತಂದ್ರೆ ಇದು ಭಾರತದ ಎಲ್ಲ ಭಾಷೆಯಲ್ಲೂ ಸಿಗುತ್ತೆ. 80-100 ಪುಟ ನಿಮ್ಮದೇ ಆದ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಮೊದಲೆಲ್ಲ ಹಿರಿಯರು ಆಗಿಂದಾಗ್ಗೆ ಮಗು ಹುಟ್ಟಿದ ತಕ್ಷಣ ಬರೆಸ್ತಿದ್ರು. ಈಗ ಯಾರಿಗೂ ಸಮಯ ಇಲ್ಲ, ಬದಲಾಗಿರ್ತಕ್ಕಂಥ ಜೀವನ ಶೈಲಿಯಿಂದಾಗಿ ಯಾರಿಗೂ ಅನುಕೂಲ ಇಲ್ಲ. ಹಾಗಾಗಿ JB ಪ್ರೊಡಿಕ್ಷನ್ಸ್ ಅವರು ಬಹಳ ಒಂದು ಒಳ್ಳೆಯ ಅವಕಾಶವನ್ನ ತಂದುಕೊಟ್ಟಿದ್ದಾರೆ. ಈಗಲೇ ನೀವು ಕುಳಿತಲ್ಲಿ ಆರ್ಡರ್ ಮಾಡ್ಕೊಳ್ಳೋದಕ್ಕೊಂದು ಅವಕಾಶ ಇದೆ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ, ನಂಬಿಕೆ ವಿಶ್ವಾಸದಿಂದ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ ಕುಟುಂಬ ವರ್ಗದಲ್ಲಿ ಸ್ವಲ್ಪ ಗೊಂದಲಗಳಿರ್ತವೆ. ಬಂಧು ಬಾಂಧವರಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳಿರ್ತವೆ. ತಾಳ್ಮೆ ಮತ್ತು ಬುದ್ಧಿಶಕ್ತಿ ಇರಬೇಕು. ಸಮಾಧಾನವಾಗಿ ಸಮಸ್ಯೆಗಳನ್ನು ಸರಿ ಮಾಡ್ತಾ ಮುಂದೆ ಹೋದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ನೀವು ಚಿಕ್ಕ ವ್ಯಾಪಾರ ಮಾಡಿ, ದೊಡ್ಡ ವ್ಯಾಪಾರ ಮಾಡಿ, ಆಗಲೇ ನಾನು ಹೇಳಿದ ಹಾಗೆ ಹೆಚ್ಚಿನ ಪರಿಶ್ರಮ ಇರಬೇಕು, ಕಾಲಕಾಲಕ್ಕೆ ಅಪ್ಡೇಟ್ ಆಗ್ತಾ ಇರಬೇಕು. ಅಂದಾಗ ಅದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನುವಂಥದ್ದು ನಿಮಗೆ ಕಂಡುಬರುತ್ತೆ. ಸ್ವಲ್ಪ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವರು, ಸ್ವಲ್ಪ ಮೇಲ್ವರ್ಗದ ಅಧಿಕಾರಿಗಳು ನೀವು ನೋಡಿದ್ರೆ ಕೆಲವೊಂದು ಜನರಿಗೆ ಅಷ್ಟು ಕಷ್ಟ ಇರುತ್ತೆ, ಕೆಳವರ್ಗದವ್ರಿಗೂ ಕೂಡ ಅಷ್ಟು ಕಷ್ಟ ಇರುತ್ತೆ. ಜನಗಳ ಸಮಸ್ಯೆಗಳಂತೂ ನಿಮಗೆ ಇದ್ದಿದ್ದೇ ಅದು. ಅದು ಎಲ್ಲೇ ಹೋದರೂ ಕೂಡ ಬಿಡುಗಡೆ ಇಲ್ಲದ ಕರ್ಮ. ಹಾಗಾಗಿ ಸ್ವಲ್ಪ, ಯಾಕಂತಂದ್ರೆ ನಿಮ್ಮ ಸತ್ಯವಂತ ಅಥವಾ ನ್ಯಾಯವಂತ ಅಥವಾ ನೀವು ಡಿಫರೆಂಟ್ ಆಗಿರುವಂಥದ್ದು, ಡಿಫರೆಂಟ್ ಆಲೋಚನೆ ಮಾಡುವಂಥದ್ದು, ನಿಮ್ಮ ನಡೆನೆ ಆಗಿರುತ್ತೆ ಅದು. ಯಾರಿಗೂ ಬಿಟ್ಕೊಡುವಂಥ ವ್ಯಕ್ತಿಗಳಲ್ಲ. ಬಹಳಷ್ಟು ಕೂಲ್ ಆಗಿರ್ತೀರಿ, ಮತ್ತೆ ಧೈರ್ಯದಿಂದ ಇರ್ತೀರಿ, ಮತ್ತೆ ತುಂಬಾ ಗುಪ್ತವಾಗಿ ನಿಮ್ಮ ಕೆಲಸಗಳನ್ನು ಮಾಡ್ಕೋತೀರಿ. ಇದು ಎಷ್ಟೋ ಜನರಿಗೆ ಆಗದೇ ಇರುವಂತ ರೀತಿಯಲ್ಲಿ ಇರ್ತಾರೆ. ಏನೋ ಈ ಇವ್ರ ಬಗ್ಗೆ ನಮಗೆ ಅರ್ಥನೇ ಆಗ್ತಾ ಇಲ್ವಲ್ಲ ಅನ್ನುವಂತ ಬೇಸರ ಇರುತ್ತೆ. ಅಂತ ಜನಗಳಿರ್ತಾರೆ. ತಲೆ ಕೆಡಿಸ್ಕೋಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಪಡುವಂತಹ ಪ್ರಯತ್ನವನ್ನು ಮಾಡಿ. ಜೊತೆಗೆ ಸ್ವಲ್ಪ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಭಯದ ವಾತಾವರಣ ಇರುತ್ತೆ. ಏನೋ ಎತ್ತೋ, ಏನೋ ಎತ್ತ ಅನ್ನುವಂಥ ಭಯದ ವಾತಾವರಣ ಇರುತ್ತೆ. ತಾಳ್ಮೆಯಿಂದಿರಬೇಕು. ಪ್ರೇಮಿಗಳಿಗೆ ಸ್ವಲ್ಪ ಸಾಮಾನ್ಯವಾಗಿರ್ತಕ್ಕಂಥ ಫಲ ಇದೆ. ಸ್ವಲ್ಪ ತಾಳ್ಮೆ ಅನ್ನುವಂಥದ್ದು, ಹೊಂದಾಣಿಕೆ ಅನ್ನುವಂಥದ್ದು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಉದ್ಯೋಗ ಅವಕಾಶಗಳು ಹೆಚ್ಚಿನ ರೀತಿಯಲ್ಲಿ ಉಲ್ಬಣ ಆಗ್ತವೆ. ಅದನ್ನು ಸಿಕ್ಕಿರುವಂಥ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡ್ಕೋಬೇಕಾಗುತ್ತೆ. ಹಣಕಾಸು ಸಮಸ್ಯೆ ಸ್ವಲ್ಪ ಮಟ್ಟಿಗೆ ಯಾವುದೋ ಒಂದು ಮೂಲದಿಂದ ಬರುತ್ತೆ. ನಿಮಗೆ ಹಣಕಾಸಿನ ಸಮಸ್ಯೆಗಳು ಬರ್ತವೆ, ಆದರೆ ಯಾವುದೋ ಒಂದು ಮೂಲದಿಂದ ಆ ಸಮಸ್ಯೆಗಳಿಂದ ಹೊರಗಡೆ ಬರುವಂಥ ಸನ್ನಿವೇಶಗಳು ಕೂಡ ಕಂಡುಬರುತ್ತೆ. ಜೊತೆಗೆ ನೋಡಿ, ಉದ್ಯೋಗದ ಕ್ಷೇತ್ರದಲ್ಲಿ ಕೆಲವೊಂದು ಚಾಲೆಂಜ್ಗಳು ಇರ್ತವೆ. ನಿಮಗೆ ನೀವು ಸಡನ್ ಆಗಿ ಸಕ್ಸಸ್ ಕಂಡುಬಿಡ್ತೀನಿ ಅನ್ನೋ ಥರ ಇಲ್ಲ. ಬಹಳಷ್ಟು ಚಾಲೆಂಜ್ಗಳನ್ನು ನೀವು ಅನುಸರಿಸಿದಾಗ ಮಾತ್ರ ಅದರಲ್ಲಿ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ. ಸ್ವಲ್ಪ ಪತಿ ಪತ್ನಿಯರ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿರಸಗಳಿರ್ತವೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದಿರಬೇಕು. ಮಾನಸಿಕವಾಗಿರ್ತಕ್ಕಂಥ ಉದ್ವೇಗ ಇರುತ್ತೆ. ಹಾಗಾಗಿ ನೀವು ಏಕ್ದಮ್ ಸಡನ್ ಆಗಿ ಏನೋ ಒಂದು ತೊಂದರೆ ಆಗ್ಬಿಡುತ್ತೇನೋ, ಸಮಸ್ಯೆ ಆಗ್ಬಿಡುತ್ತೇನೋ ಅನ್ನುವಂಥ ನಿರ್ಧಾರಕ್ಕೆ ಬರಬೇಡಿ. ಸ್ವಲ್ಪ ತಾಳ್ಮೆಯಿಂದಿರಿ. ಕಾಲಕಾಲಕ್ಕೆ ಸಮಸ್ಯೆಗಳು ಸರಿಯಾಗುವಂತಹ ಸನ್ನಿವೇಶಗಳು ಬರುತ್ತವೆ. ಇನ್ನು ಮನಸ್ಸು ಸ್ವಲ್ಪ ಚಂಚಲಿತವಾಗಿದ್ದರೂ ಕೂಡ ಸಂದರ್ಭಕ್ಕೆ ಅನುಸಾರವಾದಂಥ ನಿರ್ಧಾರ ತಗೊಳ್ಳೋದ್ರಿಂದ ಅನುಕೂಲ ಆಗುತ್ತೆ. ಮಕ್ಕಳಿಂದ ಶುಭವಾರ್ತೆಗಳು ಕೇಳುವಂಥದ್ದು, ಮಕ್ಕಳಿಂದ ಒಂದು ಒಳ್ಳೆ ಫಲ ಸಿಗುತ್ತೆ. ಮಕ್ಕಳ ಜೀವನದಲ್ಲೂ ಕೂಡ ಕೆಲವೊಂದು ಯಶಸ್ಸನ್ನು ಕಾಣುವಂಥ ಸನ್ನಿವೇಶಗಳಿಂದ ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದಾಗುತ್ತೆ. ಇನ್ನು ವಿದ್ಯೆಯಲ್ಲಿ ವಿದ್ಯಾರ್ಥಿಗಳಿಗೆ
ಪ್ರಗತಿ ಅನ್ನುವಂಥದ್ದು ಕಂಡು ಬರುತ್ತೆ, ಯಶಸ್ಸು ಅನ್ನುವಂಥದ್ದು ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ಈ ಒಂದು ತಿಂಗಳಲ್ಲಿ ಮಿಶ್ರ ಫಲ ಇದೆ ನಿಮಗೆ, ನಿಮಗೆ ಒಳ್ಳೆ ಫಲನೂ ಇದೆ, ಅಷ್ಟೇ ಎಚ್ಚರಿಕೆಗಳು ಕೂಡ ಇದೆ. ಅದನ್ನು ನೀವು ಸರಿಯಾಗಿ ಅನುಸರಿಸಿ ನೀವು ಫಾಲೋ ಮಾಡಿದ್ದೆ ಆದರೆ ಒಳ್ಳೆ ಫಲ ಅನ್ನುವಂಥದ್ದು ಸಿಗುತ್ತೆ. ಪ್ರತಿಯೊಂದು ವ್ಯವಹಾರದಲ್ಲೂ ನೀವು ಸ್ವಲ್ಪ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕು. ಈ ನಿಟ್ಟಿನಲ್ಲಿ ಹೆಚ್ಚಿನ ಪ್ರಯತ್ನವನ್ನು ಮಾಡಿ. ಜೊತೆಗೆ ನಾನು ಅದ್ಭುತವಾದ ಪರಿಹಾರಗಳು ಕೂಡ ಇದ್ದಾವೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಆದರೆ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಬಹುಶಃ ಸಿಗ್ತಾ ಇದೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ, ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ನೋಡಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರು ಏನು ಒಂದು ಪರಿಹಾರ ಮಾಡ್ಕೋಬೇಕು ಅಂತಂದ್ರೆ, ರುದ್ರದೇವರಿಗೆ ಕ್ಷೀರಾಭಿಷೇಕದಿಂದ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು, ಶ್ರೀ ರುದ್ರ ಸೂಕ್ತವನ್ನು ಪಠಣ ಮಾಡತಕ್ಕಂಥದ್ದು ಬಹಳಷ್ಟು ಅನುಕೂಲಕರವಾದಂಥ ಫಲ ಸಿಗುತ್ತೆ. ಮನೆದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಅದರಿಂದನೂ ಕೂಡ ಒಳ್ಳೆಯ ಫಲ ಸಿಗುತ್ತೆ. ನೀವು ಜಾಸ್ತಿ ಖರ್ಚು ಮಾಡಿ ಮಾಡುವಂಥದ್ದಿಲ್ಲ, ನೀವಿರುವಂಥ ಪರಿಸ್ಥಿತಿಯಲ್ಲೇ ತುಂಬ ಸುಲಭವಾಗಿ ಮಾಡ್ತಕ್ಕಂಥ ಪರಿಹಾರ ಇದಾಗಿದೆ. ಶ್ರದ್ಧೆ ಭಕ್ತಿಯಿಂದ ಮಾಡಿಕೊಂಡು ದೈವ ಕೃಪೆಗೆ ಪಾತ್ರವಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು.